ವಿದ್ಯಾರ್ಥಿಗಳೇ, ಈ ದಿನದ ಗಣಿತ ತರಗತಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾವು ಅನ್ವಯ ಪ್ರಶ್ನೆ ಮಾಲಿಕೆಯನ್ನು ಮುಂದುವರಿಸೋಣ. ಈ ದಿನ ಸಮಾಂತರ ಶ್ರೇಣಿಗಳು ಈ ಪಾಠದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 2. ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು 210 ಮತ್ತು ಮೊದಲ ಎನ್ ಮೈನಸ್ 1 ಪದಗಳ ಮೊತ್ತವು 171 ಆಗಿದ್ದು, ಶ್ರೇಣಿಯ ಮೊದಲನೇ ಪದವು 3 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಹೇಗೆ ಮಾಡೋದು ಈ ಲೆಕ್ಕವನ್ನ? ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಸಂಕೇತ ರೂಪದಲ್ಲಿ ಬರೆದುಕೊಳ್ಬೇಕು. ಮೊದಲ ಎನ್ ಪದಗಳ ಮೊತ್ತ ಹೇಗೆ ಸೂಚಿಸ್ತೇವೆ? ಮೊದಲ ಎನ್ ಪದಗಳ ಮೊತ್ತವನ್ನು ನಾವು ಎಸ್ ಎನ್ ಅಂತ ಸೂಚಿಸ್ತೇವೆ. ಎನ್ ಪದಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ? 210. ಆದ್ದರಿಂದ ಎಸ್ ಎನ್ ಸಮ 210. ಹಾಗೂ ಮೊದಲ ಎನ್ ಮೈನಸ್ 1 ಪದಗಳ ಮೊತ್ತ 171 ಅಂತ ಕೊಟ್ಟಿದ್ದಾರೆ. ಎನ್ ಮೈನಸ್ 1 ಪದಗಳ ಮೊತ್ತವನ್ನು ಹೇಗೆ ಬರೀತೇವೆ? ಎಸ್ ಎನ್ ಮೈನಸ್ 1 ಸಮ, ಅದರ ಬೆಲೆ ಎಷ್ಟು? 171. ಇನ್ನೇನು ಕೊಟ್ಟಿದ್ದಾರೆ? ಮೊದಲನೇ ಪದ ಎ ಸಮ 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ನಾವು ಬರೆಯಬೇಕಾಗಿದೆ. ನೋಡಿ ಮಕ್ಕಳೇ, ಎಸ್ ಎನ್, ಎಸ್ ಎನ್ ಮೈನಸ್ 1 ಇದನ್ನೆಲ್ಲ ಒಳಗೊಂಡಂತಹ ಒಂದು ಸೂತ್ರ ನೆನಪಾಗ್ತಾ ಇದೆಯಾ? ಹೌದು, ಎ ಎನ್ ಸಮ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಅಂತ ಒಂದು ಸೂತ್ರ ನಮಗೆ ಗೊತ್ತಿದೆ. ಹಾಗೆಯೇ ಎ ಎನ್ಗೆ ಇನ್ನೊಂದು ಸೂತ್ರ ಕೂಡ ಗೊತ್ತಿದೆ. ಯಾವುದದು? ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾಗಿ ಈ ಎ ಎನ್ ಬದಲು ನಾವೇನು ಬರೀಬಹುದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರೀಬಹುದು. ಹಾಗಾಗಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸಮ ಏನಾಯಿತು? ಎಸ್ ಎನ್ ಅಂದರೆ 210 ಮೈನಸ್ ಎಸ್ ಎನ್ ಮೈನಸ್ 1 ಅಂದರೆ 171. ಈಗ ಎಯ ಬೆಲೆ ನಮಗೆ ಗೊತ್ತಿದೆ, ಆದ್ದರಿಂದ ಎಯ ಬದಲು 3 ಅಂತ ಬೆಲೆನ ಆದೇಶಿಸೋಣ. ಸಮ 210ರಲ್ಲಿ 171ನ ಕಳೆದು ಬಿಟ್ಟರೆ ಎಷ್ಟು ಸಿಗುತ್ತೆ? 39. ಆದ್ದರಿಂದ ಎನ್ ಮೈನಸ್ 1 ಇಂಟು ಡಿ ಸಮ ಏನಾಯಿತು? 39 ಮೈನಸ್ 3 ಆಯಿತು. ಎನ್ ಮೈನಸ್ 1 ಇಂಟು ಡಿ ಸಮ 39ರಲ್ಲಿ 3 ಕಳೆದ್ರೆ 36. ಇಲ್ಲಿ ನಮಗೆ ಡಿಯ ಬೆಲೆಯೂ ಗೊತ್ತಿಲ್ಲ, ಎನ್ನದ ಬೆಲೆಯೂ ಗೊತ್ತಿಲ್ಲ. ಹಾಗಾಗಿ ನಾವಿದನ್ನು ಮತ್ತು ಮುಂದೆ ಸರಳ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. ಈಗ ಎಸ್ ಎನ್ ಸಮ 210 ಅಂತ ಕೊಟ್ಟಿದ್ದಾರೆ. ಎಸ್ ಎನ್ಗೆ ಸೂತ್ರ ನಮಗೆ ಗೊತ್ತೇ ಇದೆ, ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸಮ 210 ಆಯಿತು. ಇಲ್ಲಿ ನಮಗೆ ಎನ್ ಬೆಲೆ ಗೊತ್ತಿಲ್ಲ, ಆದರೆ ಎಯ ಬೆಲೆ ಗೊತ್ತಿದೆ. ಹಾಗೂ ನೋಡಿ, ಎನ್ ಮೈನಸ್ 1 ಇಂಟು ಡಿ ಅಂತಿದೆ. ಆ ಎನ್ ಮೈನಸ್ 1 ಇಂಟು ಡಿಯ ಬೆಲೆ ಗೊತ್ತಿದೆ, 36 ಅಂತ. ಆ ಬೆಲೆಯನ್ನೆಲ್ಲಿ ಆದೇಶಿಸೋಣ. ನೋಡಿ, 2a ಎಯ ಬದಲು 3 ಅಂತ ಬರೆದಿದೆ, ಎನ್ ಮೈನಸ್ 1 ಇಂಟು ಡಿಯ ಬದಲು 36 ಅಂತ ಬರೆದಿದೆ. ಸಮ 210, ಯಾಕೆಂದರೆ ಸಮೀಕರಣ 1ರಿಂದ. ಮುಂದೆ ಸರಳ ರೂಪಕ್ಕೆ ತಂದಾಗ ಏನಾಗ್ತದೆ? ಎನ್ ಬೈ 2 ಇಂಟು 2 ಗುಣಿಸು 3 ಅಂದರೆ 6 ಆಯಿತು. 6 ಪ್ಲಸ್ 36 ಸಮ 210. 36 ಮತ್ತು 6ನ್ನು ಕೂಡಿಸಿದ್ರೆ ಎಷ್ಟಾಯಿತು? 42 ಆಯಿತು. ಕ್ಯಾನ್ಸಲ್ ಮಾಡೋಣ, 2 ಒಂದ್ಲಿ 2, 2 21ಲಿ 42 ಆಯಿತು. ಆದ್ದರಿಂದ ಎನ್ ಸಮ ಏನಾಯಿತು? 210 ಭಾಗಿಸು 21. ಇಲ್ಲಿ ಎನ್ ಗುಣಿಸು 21 ಇತ್ತು, ಸಮ ಚಿಹ್ನೆಯನ್ನು ದಾಟಿಸುವಾಗ ಅದು ಭಾಗಿಸು 21 ಆಯಿತು. ಆದ್ದರಿಂದ ಎನ್ ಸಮ ಎಷ್ಟು ಸಿಕ್ಕಿತು? 10. 210 ಭಾಗಿಸು 21 ಅಂದರೆ 10 ಅಂತ ಆಯಿತು. ನಮಗೆ ಸಮಾಂತರ ಶ್ರೇಣಿಯನ್ನು ಬರೀಲಿಕ್ಕೆ ಎ ಬೇಕು ಮತ್ತು ಡಿ ಬೆಲೆ ಬೇಕು. ಹಾಗಾಗಿ ಈಗ ಸಮೀಕರಣ 1 ನಮಗೆ ಗೊತ್ತೇ ಇದೆ, ಎನ್ ಮೈನಸ್ 1 ಇಂಟು ಡಿ ಸಮ 36. ಇಲ್ಲಿ ಎನ್ನದ ಬೆಲೆಯನ್ನು ಆದೇಶಿಸೋಣ.
ಎನ್ ಬದಲು ಹತ್ತು ಅಂತ ಬರೆದಿದ್ದೇವೆ. ಹಾಗೇನಾಯಿತು, ಒಂಬತ್ತು ಡಿ ಸಮ ಮೂವತ್ತಾರು, ಡಿ ಸಮ ಮೂವತ್ತಾರು ಭಾಗಿಸು ಒಂಬತ್ತು, ಡಿ ಸಮ ಎಷ್ಟಾಯಿತು? ನಾಲ್ಕು. ಈಗ ನಮಗೆ ಸಮಾಂತರ ಶ್ರೇಣಿಯನ್ನು ಬರೀಬಹುದು. ಅಪೇಕ್ಷಿತ ಸಮಾಂತರ ಶ್ರೇಣಿ ಅಥವಾ ನಮಗೆ ಬೇಕಾದ ಸಮಾಂತರ ಶ್ರೇಣಿ ಯಾವುದದು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತೇ ಇದೆ, ಎ ಎ ಪ್ಲಸ್ ಡಿ, ಎ ಪ್ಲಸ್ ಟೂ ಡಿ, ಎ ಪ್ಲಸ್ ತ್ರೀ ಡಿ, ಸೊ ಆನ್ ಮುಂದುವರಿತಾ ಹೋಗುತ್ತೆ. ಎ ಮತ್ತು ಡಿಯ ಬೆಲೆನ ಆದೇಶಿಸೋಣ. ಎ ಅಂತಂದರೆ ಮೂರು, ಡಿ ಅಂತಂದರೆ ನಾಲ್ಕು ಬೆಲೆಯನ್ನು ಆದೇಶಿಸಿದ್ದೇವೆ. ಉತ್ತರ ಏನು ಸಿಕ್ತು? ಮೂರು ಏಳು, ಇಲ್ಲಿ ನಾಲ್ಕೆರಡಲ್ಲಿ ಎಂಟು ಪ್ಲಸ್ ಮೂರು ಹನ್ನೊಂದು, ಹದಿನೈದು, ಸೊ ಆನ್. ನೋಡಿ, ಸೂತ್ರ ಒಂದು ಕರೆಕ್ಟಾಗಿ ಗೊತ್ತಿದ್ದರೆ ನಾವು ಎಷ್ಟು ಸುಲಭವಾಗಿ ಈ ಲೆಕ್ಕವನ್ನು ಮಾಡಬಹುದು ಅಲ್ವಾ ಮಕ್ಕಳೇ? ಹಾಗಾದರೆ ನಮ್ಮ ಲೆಕ್ಕ ಸರಿಯಾ ತಪ್ಪಾ ಅಂತ ಡೌಟ್ ಇದ್ದರೆ ನಾವು ಅದನ್ನು ತಾಳೆ ನೋಡ್ಕೊಳ್ಬಹುದು. ಹೇಗೆ? ನಮಗೆ ಪ್ರಶ್ನೆಯಲ್ಲಿ ಮೊದಲ ಎನ್ ಪದಗಳ ಮೊತ್ತ ಇನ್ನೂರ ಹತ್ತು ಅಂತ ಕೊಟ್ಟಿದ್ದಾರಲ್ವಾ? ಎನ್ ಅಂದರೆ ಎಷ್ಟು ಸಿಕ್ಕಿದೆ? ಎನ್ ಅಂದರೆ ಹತ್ತು ಅಂತ ಸಿಕ್ಕಿದೆ. ಹಾಗಾದರೆ ನಮಗೇನಾಯ್ತು, ಈಗ ಮೊದಲ ಹತ್ತು ಪದಗಳ ಮೊತ್ತ ಇನ್ನೂರ ಹತ್ತು ಅಂತಾಯಿತು. ಸರಿಯಾ ತಪ್ಪ ನೋಡೇ ಬಿಡೋಣ, ತಾಳೆ ನೋಡೋಣ ಮಕ್ಕಳೇ. ಮೊದಲ ಹತ್ತು ಪದಗಳನ್ನು ಬರೆಯೋಣ. ಮೂರು ಪ್ಲಸ್ ಏಳು ಪ್ಲಸ್ ಹನ್ನೊಂದು, ನಾಲ್ಕು ನಾಲ್ಕನ್ನು ಸೇರಿಸ್ತಾ ಹೋಗೋದು. ಹಾಗೆ ಎಷ್ಟು ಪದ ಬರೀಬೇಕು? ಹತ್ತು ಪದಗಳನ್ನು ಬರೀಬೇಕು. ನೋಡಿ, ಹತ್ತು ಪದ ಆಗಿದೆಯಲ್ವಾ? ಎಲ್ಲವನ್ನು ಕೂಡಿಸಿ ನೋಡಿ, ಉತ್ತರ ಇನ್ನೂರ ಹತ್ತು ಬರುತ್ತೆ. ಹಾಗೇನೆ ಎನ್ ಮೈನಸ್ ಒನ್, ಎನ್ ಅಂದರೆ ಹತ್ತು, ಎನ್ ಮೈನಸ್ ಒನ್ ಅಂದರೆ ಎಷ್ಟಾಯಿತು? ಒಂಬತ್ತಾಯಿತು. ಮೊದಲ ಒಂಬತ್ತು ಪದಗಳ ಮೊತ್ತ ಕೂಡಿಸಿ ನೋಡಿ, ನೂರ ಎಪ್ಪತ್ತೊಂದು ಬರುತ್ತೆ. ಅದೆಲ್ಲವನ್ನು ಕೂಡಿಸುವ ಬದಲು ನೀವು ಇನ್ನೂರ ಹತ್ತರಿಂದ ಈ ಮೂವತ್ತೊಂಬತ್ತನ್ನ ಕಳೆದು ಬಿಟ್ಟರೆ ಕೂಡ ನಮಗೆ ಮೊದಲ ಒಂಬತ್ತು ಪದಗಳ ಮೊತ್ತ ಸಿಗುತ್ತೆ. ಇಲ್ಲಿ ಹತ್ತು ಪದಗಳಾಗಿರೋದ್ರಿಂದ ನಾವು ಹತ್ತು ಪದಗಳನ್ನ ಕೂಡಿಸ್ಬೋದು. ಒಂದು ವೇಳೆ ಮೊದಲ ನಲವತ್ತು ಪದಗಳ ಮೊತ್ತ, ಮೊದಲ ನೂರಿಪ್ಪತ್ತು ಪದಗಳ ಮೊತ್ತ ಈ ಥರ ಎಲ್ಲ ಕೊಟ್ಟರೆ ತಾಳೆ ನೋಡೋದು ಕಷ್ಟ ಆಗುತ್ತಲ್ವ ಇದೇ ಕ್ರಮದಲ್ಲಿ? ಆದರೆ ಆ ರೀತಿ ಇದ್ರೆ ನಾವು ಇನ್ನೂ ಒಂದು ವಿಧದಲ್ಲಿ ತಾಳೆ ನೋಡ್ಬೋದು. ಹೇಗೆ? ಎಸ್ ಎನ್ ಸೂತ್ರ ಹಾಕೋಣ. ಎಸ್ ಎನ್ ಎನ್ ಪದಗಳ ಮೊತ್ತ ಇನ್ನೂರ ಹತ್ತು ಅಂತ ಕೊಟ್ಟಿದ್ದಾರೆ. ಎಸ್ ಎನ್ ಸಮ ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ನಮ್ಗೆ ಗೊತ್ತೇ ಇದೆ. ಇಲ್ಲಿ ಎನ್ ಇದ್ದಲ್ಲಿ ಹತ್ತನ್ನು ಹಾಕಿದ್ದೇವೆ, ಎ ಇದ್ದಲ್ಲಿ ಮೂರು, ಡಿ ಇದ್ದಲ್ಲಿ ನಾಲ್ಕು, ಎಲ್ಲ ಬೆಲೆಗಳನ್ನು ಆದೇಶಿಸಿದ್ದೇವೆ. ಮತ್ತೆ ಸುಲಭ ರೂಪಕ್ಕೆ ತರೋಣ. ನೋಡಿ ಏನಾಯಿತು, ಐದು ಇಂಟು ಇಲ್ಲಿ ನಾಲ್ಕೊಂಬತ್ತಲಿ ಮೂವತ್ತಾರು ಪ್ಲಸ್ ಆರು ನಲವತ್ತೆರಡು ಆಯಿತು. ಐದು ಗುಣಿಸು ನಲವತ್ತೆರಡು ಎಷ್ಟು? ಇನ್ನೂರ ಹತ್ತು. ನೋಡಿ, ಮೊದಲ ಹತ್ತು ಪದಗಳ ಮೊತ್ತ ಇನ್ನೂರ ಹತ್ತು ಸಿಕ್ಕಿದೆ. ಹಾಗೇನೆ ಮೊದಲ ಒಂಬತ್ತು ಪದಗಳ ಮೊತ್ತ, ಎಸ್ ಎನ್ ಮೈನಸ್ ಒನ್ ನೂರ ಎಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ, ಅಷ್ಟೇ ಬರುತ್ತಾ ನೋಡಿಬಿಡೋಣ. ಎಸ್ ಎನ್ ಸೂತ್ರವನ್ನು ಬರ್ಕೊಂಡಿದ್ದೇವೆ. ಈಗ ಎನ್ ಬದಲು ಒಂಬತ್ತನ್ನು ಆದೇಶಿಸ್ತಾ ಇದ್ದೇವೆ, ಯಾಕೆಂದ್ರೆ ಮೊದಲ ಒಂಬತ್ತು ಪದಗಳ ಮೊತ್ತ ಎಷ್ಟು ಬರುತ್ತೆ ನೋಡಿ. ಮಾಡ್ತಾ ಹೋದಾಗ ನಮ್ಗೇನು ಸಿಗ್ತದೆ ನೋಡೋಣ. ಈಗ ಎರಡು ಒಂದ್ಲಿ ಎರಡು, ಎರಡು ಹತ್ತೊಂಬತ್ತಲಿ ಮೂವತ್ತೆಂಟು, ಹತ್ತೊಂಬತ್ತೊಂಬತ್ತಲಿ ನೂರ ಎಪ್ಪತ್ತೊಂದು. ನೋಡಿ, ಸರಿಯಾಗಿ ಉತ್ತರ ಸಿಕ್ಕಿದೆ. ಮೊದಲ ಹತ್ತು ಪದಗಳ ಮೊತ್ತ ಇನ್ನೂರ ಹತ್ತು, ಮೊದಲ ಒಂಬತ್ತು ಪದಗಳ ಮೊತ್ತ ನೂರ ಎಪ್ಪತ್ತ ಒಂದು. ಈ ರೀತಿಯು ನಾವು ತಾಳೆ ನೋಡಬಹುದು. ನೀವು ಇಂಥದ್ದೇ ಲೆಕ್ಕಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಹಾಗಾದರೆ ಇದಕ್ಕೆ ಪ್ರಶ್ನೆಯನ್ನು ಹೇಗೆ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ನೋಡಿ, ಪ್ರಶ್ನೆಯನ್ನು ತುಂಬ ಸರಳವಾಗಿ ಮಾಡಬಹುದು. ನಿಮಗೆ ಇಷ್ಟ ಬಂದ ಹಾಗೆ ಒಂದು ಸಮಾಂತರ ಶ್ರೇಣಿಯನ್ನು ಬರೀರಿ. ಐದು ಎಂಟು ಮೂರು ಮೂರನ್ನು ಕೂಡಿಸ್ತಾ ಹೋಗಿದ್ದೇನೆ ನಾನು. ಇಷ್ಟ ಬಂದಷ್ಟು ಪದಗಳನ್ನು ಬರೀರಿ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈಗ ಎಲ್ಲ ಪದಗಳನ್ನು ಕೂಡಿಸೋಣ. ಕೂಡಿಸಿದ್ರೆ ಎಷ್ಟು ಬಂತು? ಎಪ್ಪತ್ತೈದು ಬಂತು. ಹಾಗಾದರೆ ಮೊದಲ ಎನ್ ಪದಗಳ ಮೊತ್ತ ಎಪ್ಪತ್ತೈದಾಯಿತು. ಈಗ ಕೊನೆಯ ಪದವನ್ನು ಬಿಟ್ಟು, ಅಂದರೆ ಈ ಉದಾಹರಣೆಯಲ್ಲಿ ಆ ಇಪ್ಪತ್ತು ಅನ್ನುವ ಪದವನ್ನು ಬಿಟ್ಟು ಉಳಿದ ಪದಗಳ ಮೊತ್ತ, ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನೇಳು, ಇಷ್ಟನ್ನೇ ಕೂಡಿಸಿದರೆ ಎಷ್ಟು ಬರುತ್ತೆ? ಐವತ್ತೈದು. ಇನ್ನೂ ಸುಲಭವಾಗಿ ಹೇಗೆ ಮಾಡ್ಬೋದು? ಈ ಎಪ್ಪತ್ತೈದರಿಂದ ಈ ಕೊನೆಯ ಪದ ಇಪ್ಪತ್ತನ್ನು ಕಳೆದುಬಿಟ್ರೆ ನಿಮಗೆ ಉಳಿದ ಪದಗಳ ಮೊತ್ತ ಸಿಗುತ್ತೆ, ಐವತ್ತ ಐದು.
ಹಾಗಾದರೆ ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ 55 ಆಯಿತು. ಮೊದಲ ಪದ ಎಷ್ಟಿದೆ ಶ್ರೇಣಿಯಲ್ಲಿ? 5 ಅಂತಿದೆ. ಮೊದಲ ಪದ 5. ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಪ್ರಶ್ನೆ ಮಾಡೋಣ ಮಕ್ಕಳೇ. ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು 75 ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತವು 55 ಆಗಿದ್ದು, ಶ್ರೇಣಿಯ ಮೊದಲನೇ ಪದವು 5 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಹೀಗೆ ಅತ್ಯಂತ ಸುಲಭವಾಗಿ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಬಹುದಲ್ವ ಮಕ್ಕಳೇ. ಆದರೂ ಕೂಡ ನಿಮಗೆ ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ, ಬರ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು 624 ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತವು 534 ಆಗಿದ್ದು, ಶ್ರೇಣಿಯ ಮೊದಲನೇ ಪದವು 6 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಇನ್ನೊಂದು ಪ್ರಶ್ನೆ ಬರ್ಕೊಂಡು ಬಿಡ್ತೀರಾ ಮಕ್ಕಳೇ? ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು 396 ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತವು 316 ಆಗಿದ್ದು, ಶ್ರೇಣಿಯ ಮೊದಲನೇ ಪದವು 8 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಖಂಡಿತ ಪ್ರಾಕ್ಟೀಸ್ ಮಾಡ್ತೀರಿ ಅಲ್ವಾ ಮಕ್ಕಳೇ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಉತ್ತಮ ಅಂಕ ಗಳಿಸಿ ಮಕ್ಕಳೇ. ಎಲ್ಲರಿಗೂ ವಂದನೆಗಳು.